ಸುನಾಲಿ ಫೋಗಟ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳು ನಡೆಯತಾ ಇದೆ. ಬಿಜೆಪಿ ನಾಯಕನ ಆಪ್ತ ಸಹಾಯಕ ಸುಧೀರ್ ಸಾಂಗ್ವಾನ್ ಮತ್ತು ಅವರ ಸ್ನೇಹಿತ ಸುಖವಿಂದರ್ ವಾಸಿ ಇಬ್ಬರು ಕೂಡ ಉದ್ದೇಶಪೂರ್ವಕವಾಗಿ ಆಕೆಯ ಜ್ಯೂಸ್ನಲ್ಲಿ ವಿಷವನ್ನು ಹಾಕಿದ್ದಾರೆ ಅಂತ ಒಪ್ಪಿಕೊಂಡಿದ್ದಾರೆ ಎಂದು ಗೋವಾ ಪೊಲೀಸರು ನಿನ್ನೆ ಹೇಳಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿ ಸುಧೀರ್ ಸಾಂಗ್ವಾನ್ ಮತ್ತು ಅವರ ಸಹವರ್ತಿ ಸುಖವಿಂದರ್ ಸಿಂಗ್ ಅವರು ಕ್ಲಬ್ನಲ್ಲಿ ಸೋನಾಲಿ ಫೋಗಟ್ ಜೊತೆ ಪಾರ್ಟಿ ಮಾಡ್ತಾ ಇರೋದು ಕಂಡುಬಂದಿದೆ. ಬಲವಂತವಾಗಿ ಜ್ಯೂಸ್ ಕುಡಿಯುವಂತೆ ಬಲವಂತ ಮಾಡ್ತಾ ಇರೋದು ಏನು ವಿಡಿಯೋದಲ್ಲಿ ತಿಳಿದು ಬಂದಿದೆ ಅಂತ ಐಜಿಪಿ ಓಂವೀರ್ ಸಿಂಗ್ ಬಿಷ್ಣೋಯ್ ಹೇಳಿದ್ದಾರೆ. ಜೊತೆಗೆ ಬೆಳಿಗ್ಗೆ 4:30ಕ್ಕೆ ಅವರು ತಮ್ಮ ಮೇಲಿನ ನಿಯಂತ್ರಣ ಕಳೆದುಕೊಳ್ಳುತ್ತಾರೆ. ನಂತರ ಆರೋಪಿ ಅವರನ್ನು ಟಾಯ್ಲೆಟ್ಗೆ ಕರೆದೊಯ್ತಾನೆ. 2 ಗಂಟೆಗಳ ಕಾಲ ಟಾಯ್ಲೆಟ್ನಲ್ಲೇ ಇದ್ದರು ಅಂದರೆ ಅಲ್ಲಿ ಏನೋ ನಡೆದಿರಬಹುದು ಅನ್ನೋದನ್ನು ನೀವೇ ಊಹಿಸಿ ಆರೋಪಿಗಳನ್ನು ನಾವು ಬಂಧಿಸಿದ್ದೇವೆ. ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡದ ಜೊತೆ ಅವರನ್ನು ಘಟನಾ ಸ್ಥಳಗಳಿಗೆ ಕರೆದೊಯ್ತೇವೆ. ನ್ಯಾಯಾಲಯಕ್ಕೂ ಇಬ್ಬರು ಆರೋಪಿಗಳನ್ನು ಶೀಘ್ರವಾಗಿ ಹಾಜರುಪಡಿಸ್ತೇವೆ. ಆರೋಪಿಗಳು ನೀಡಿದ ಮಾದಕ ವಸ್ತುವಿನ ಪ್ರಭಾವದಿಂದಲೇ ಸೋನಾಲಿ ಫೋಗಟ್ ಮೃತಪಟ್ಟಿರುವ ಸಾಧ್ಯತೆ ಇದೆ ಅಂತ ಐಜಿಪಿ ಹೇಳಿದ್ದಾರೆ. ಆರೋಪಿಗಳಾದ ಸುಧೀರ್ ಸಾಂಗ್ವಾನ್ ಮತ್ತು ಸುಖವಿಂದರ್ ಸಿಂಗ್ ಆಗಸ್ಟ್ 22ರಂದು ಫೋಗಟ್ ಜೊತೆಗೆ ಗೋವಾಗೆ ಪ್ರಯಾಣ ಬೆಳೆಸಿದ್ರು. ಸೋನಾಲಿ ಫೋಗಟ್ ಸಾಯುವ ಹಿಂದಿನ ದಿನ ರಾತ್ರಿ ಪಾರ್ಟಿಯೊಂದರಲ್ಲಿ ಭಾಗಿಯಾಗಿ ಸೋನಾಲಿಗೆ ಬಲವಂತದಿಂದ ಮಾದಕ ವಸ್ತುವನ್ನು ನೀಡಲಾಗಿದೆ. ಇದೇ ಅವರ ಸಾವಿಗೆ ಕಾರಣವಾಗಿರಬಹುದು ಅಂತ ಗೋವಾ ಪೊಲೀಸರು ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ.